ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಂಕ್ರಾಂತಿ ಹಬ್ಬದ ದಿವಸ ವಸ್ತಿಲ ಪೂಜೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಸಂಕ್ರಾಂತಿ ಹಬ್ಬದಲ್ಲಿ ನಮಗೆ ಎರಡು ವಿಶೇಷಗಳು ಒಂದು ವಸ್ತಿಲ ಪೂಜೆ ಜೊತೆಯಲ್ಲಿ ಎಳ್ಳನ್ನು ಬೀರುವಂಥದ್ದು ಎರಡೂ ಕೂಡ ತುಂಬಾ ವಿಶೇಷವಾದದ್ದು ಮೊದಲು ನಾವು ವಸ್ತಿಲಿಗೆ ಅರಿಶಿಣವನ್ನು ಹಚ್ಚಿ ಅದ್ರ ಮೇಲೆ ನಾವು ನಮಗೆ ಯಾವ ರೀತಿ ನಮಗೆ ರಂಗೋಲಿ ಹಾಕೋದಕ್ಕೆ ಬರುತ್ತೋ ಅದೇ ರೀತಿಯೇ ನೀವು ರಂಗೋಲಿ ಹಾಕೋಬೇಕಾಗುತ್ತೆ ಈಗಾಗಲೇ ಅದರಲ್ಲಿ ಎಷ್ಟು ಲೈನ್ಸ್ ಬರಬೇಕಂತ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಇಪ್ಪತ್ತ ನಾಲ್ಕು ಲೈನ್ಸ್ ಬರೋ ತರ ನಾವು ವಸ್ತಿಲ ಮೇಲೆ ಲೈನ್ಸ್ ಅನ್ನು ಹಾಕಬೇಕು ಅದರ ನಂತರ ನೀವು ಯಾವ ತರ ರಂಗೋಲಿನ ಹಾಕಬಹುದು ನೀವು ಅಷ್ಟದಳ ಪದ್ಮ ರಂಗೋಲಿ ಹಾಕಬಹುದು ಕುಬೇರ ರಂಗೋಲಿ ಹಾಕಬಹುದು ವಸ್ತಿಲ ಮೇಲೆ ನೀವು ಈ ರೀತಿಯಾಗಿ ನೀವು ಅರಿಶಿಣವನ್ನು ಹಚ್ಚಿ ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಒಂದು ದುಷ್ಟಶಕ್ತಿಗಳು ಕೂಡ ಮನೊಳಗೆ ಬರೋದಕ್ಕೆ ಸಾಧ್ಯ ಇಲ್ಲ ಜೊತೆಯಲ್ಲಿ ಮುಖ್ಯ ಕಾರಣ ಲಕ್ಷ್ಮಿಯ ಒಂದು ಅನುಗ್ರಹ ಹೆಚ್ಚಾಗುತ್ತೆ ಈ ವಸ್ತಿಲಿಗೆ ನಾವು ಈ ರೀತಿಯಾಗಿ ರಂಗೋಲಿ ಹಾಕಿ ನಾವು ಒಂದು ಪೂಜೆಯನ್ನು ಮಾಡೋದ್ರಿಂದ ಹಾಗಾಗಿ ನಿಮಗೆ ಪ್ರತಿನಿತ್ಯ ನೀವು ಈ ರೀತಿಯಾಗಿ ವಸ್ತಿಲಿಗೆ ಅರಿಶಿಣವನ್ನು ಹಚ್ಚೋದಕ್ಕೆ ಸಾಧ್ಯವಿಲ್ಲ ಅಂತ ಅಂದಾಗ ವಿಶೇಷವಾದ ದಿನಗಳಲ್ಲಿ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿಯ ಹಬ್ಬಗಳು ಸಂಕ್ರಾಂತಿ ಒಂದು ಯುಗಾದಿ ಈ ರೀತಿಯೆಲ್ಲ ಹಬ್ಬಗಳಲ್ಲಿ ನಾವು ಈ ರೀತಿಯಾಗಿ ಅರಿಶಿಣವನ್ನು ಹಚ್ಚಿ ನಾವು ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿ ಒಂದು ಏನೋ ಒಂದು ಪಾಸಿಟಿವ್ ಎನ ಎನರ್ಜಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮನೇಲಿ ಒಂದು ನಮಗೂ ಒಂಥರ ಮನಸ್ಸಿಗೆ ಒಂಥರ ಖುಷಿಯೂ ಸಹ ಆಗುತ್ತೆ ನೋಡಿ ವಸ್ತಿಲ ಮೇಲೆ ನಾವು ರಂಗೋಲಿ ಹಾಕಿದ ನಂತರ ನಿಮಗೆ ದೀಪದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೆಗಣಿ ಪೂಜೆ ತುಂಬಾ ಮುಖ್ಯವಾದದ್ದು ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಹಾಗಾಗಿ ನಾನು ಸೆಗಣಿ ಪೂಜೆ ಮಾಡೋದಕ್ಕೋಸ್ಕರ ಎರಡು ದೀಪಗಳನ್ನ ರೆಡಿ ಮಾಡ್ಕೊಂಡಿದ್ದೇನೆ ಈ ಒಂದು ಮುಂದ್ಗಡೆ ನಿಮ್ಗೆ ಏನು ತಿಳಿಸ್ಕೊಡ್ತಿದ್ದೇನೆ ಆ ದೀಪಕ್ಕೆ ನಾನು ಎರಡೆರಡು ಬತ್ತಿ ಅಂತೆ ನಾನು ನಾಲ್ಕು ಬತ್ತಿಗಳನ್ನ ಉಪಯೋಗಿಸಿಕೊಂಡಿದ್ದೇನೆ ಒಂದು ದೀಪದ ಕೆಳಗೆ ಎರಡೆರಡು ವಿಳೆದೆಲ್ಲ ಇಡಬೇಕು ವಿಳೆದಲ್ಲ ಇಟ್ಟು ಅರಿಶಿಣ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ದೀಪದ ಕೆಳಗೆ ಮತ್ತೊಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ನಾವು ದೀಪವನ್ನು ರೆಡಿ ಮಾಡ್ಕೋಬೇಕು ವಸ್ತಿಲ ಬಳಿ ನಾವು ನಾರ್ಮಲ್ ಆಗೇ ನಿಮ್ಮ ಹತ್ರ ಯಾವ ನೀವು ದೀಪ ಹಚ್ತೀರೋ ಹಚ್ಬೋದು ಅಂದರೆ ಮಣ್ಣಿನ ದೀಪ ಹಚ್ಬೋದು ಹತ್ತಳೆ ದೀಪ ಹಚ್ಬೋದು ಯಾವುದಾದ್ರೂ ಪರವಾಗಿಲ್ಲ ಒಂದೇ ಬತ್ತಿ ಸಾಕು ಅಂದರೆ ಎರಡು ಬತ್ತಿಗಳನ್ನ ಸೇರಿಸಿ ಒಂದು ಬತ್ತಿಯನ್ನಾಗಿ ಮಾಡಿದರೆ ಅಷ್ಟೇ ಸಾಕು ಅದರ ನಂತರ ಸೆಗಣಿ ಪೂಜೆಗೋಸ್ಕರ ನಾನು ನೋಡಿ ರಂಗೋಲಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದು ಏನಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ಅಂತಂದರೆ ನಾನು ಮನೆ ಮೇಲೆ ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಅಂತಂದರೆ ತುಂಬ ಜನ ಏನಂದರೆ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಸ್ಪೇಸ್ ತುಂಬ ಕಡಿಮೆ ಇರುತ್ತೆ ನೆಲದ ಮೇಲೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ಪುಟ್ಟದಾದ ಮನೆ ಮೇಲೇ ಒಂದು ಪೂಜೆ ಮಾಡಿಕೊಂಡು ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಪಕ್ಕಕ್ಕೆ ಸರಿಸಿಟ್ಟು ಮತ್ತೆ ಸಾಯಂಕಾಲ ನೀವು ದೀಪ ಹಚ್ಚಿದರೆ ಅಷ್ಟೇ ಸಾಕು ನಿಮ್ಗೆ ವಿಶಾಲವಾದ ಜಾಗ ಇದೆ ತುಂಬಾ ಚೆನ್ನಾಗಿದೆ ಅನ್ನೋರು ನೀವು ಆರಾಮಾಗಿ ನೆಲದ ಮೇಲೆ ನೀಟಾಗಿ ಅರಿಶಿಣವನ್ನು ಹಚ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿ ಅದ್ರ ನಂತರ ನಾವು ಸೆಗಣಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ತುಂಬಾ ವಿಶೇಷವಾದ ಪೂಜೆ ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೀವು ನೋಡಿರ್ಬೋದು ತುಂಬಾ ಜನ ಇಂಥ ಪದ್ಧತಿಗಳ ಅನುಕರಣೆ ಮಾಡ್ತಾರೆ ಆದರೆ ಸಿಟಿಗಳಲ್ಲಿ ಸ್ವಲ್ಪ ಅವಕಾಶನೂ ಕಡಿಮೆ ಇರುತ್ತೆ ಜೊತೆಲಿ ಏನು ಮಾಡ್ಕೋಬೇಕು ಅಂದ್ಕೊಂಡಿರ್ತೀವೋ ಆ ಥಿಂಗ್ಸ್ ಸಿಗೋದು ಕೂಡ ಕಷ್ಟ ಇರುತ್ತೆ ಹಾಗಾಗಿ ನಾನು ಇವತ್ತು ತಿಳಿಸ್ಕೊಡ್ತಿರೋಂಥ ಪೂಜೆ ತುಂಬ ಸರಳವಾಗಿದೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ಬೋದು ಈಗ ನೋಡಿ ರಂಗೋಲಿ ಹಾಕೋದು ನೋಡಿಕೊಂಡ್ರೆ ಮಧ್ಯದಲ್ಲಿ ಸ್ವಲ್ಪ ದೊಡ್ಡದಾದ ರಂಗೋಲಿ ಹಾಕ್ಕೊಳ್ಳಿ ಅದರ ನಂತರ ಸುತ್ತಲೂ ನಾಲ್ಕು ರಂಗೋಲಿಗಳನ್ನ ಹಾಕೋಬೇಕಾಗುತ್ತೆ ಪುಟ್ಟ ಪುಟ್ಟು ರಂಗೋಲಿಗಳನ್ನ ಹಾಕಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ನೆಲದ ಮೇಲಾದರೂ ಹಾಕ್ಬೋದು ಅಥವಾ ನೀವು ಒಂದು ಮಣೆ ಮೇಲೆ ಕೂಡ ನೀವು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೋದು ನೋಡಿ ಅದರ ನಂತರ ನಾವು ಸೆಗಣಿಯನ್ನು ತೆಗೆದುಕೋಬೇಕು ಸೆಗಣಿಯಲ್ಲಿ ಭಾಗದಲ್ಲಿ ಇಡೋದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಗೋಪುರವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅದರ ನಂತರ ಸುತ್ತ ಇಡೋದಕ್ಕೆ ನಾಲ್ಕು ರೆಡಿ ಮಾಡಿಕೊಡಿ ಒಟ್ಟು ಟೋಟಲ್ ಆಗಿ ನಾವು ಐದು ಸೆಗಣಿಯಲ್ಲಿ ಮಾಡಿರುವಂಥ ಗೋಪುರವನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಇದು ಯಾವುದೇ ರೀತಿಯ ಸೆಗಣಿ ಪಾಂಡವರಲ್ಲ ಅಥವಾ ಸೆಗಣಿ ಗಣೇಶನು ಅಲ್ಲ ಇದು ಏನಪ್ಪ ಅಂತಂದರೆ ಮಧ್ಯದಲ್ಲಿ ಇಡುವಂಥದ್ದು ಕೃಷ್ಣ ಸುತ್ತ ಇರುವಂಥದ್ದು ಗೋಪಿಕೆಯರು ಇದನ್ನು ನಾವು ಯಾರು ಈ ಪೂಜೆ ಮಾಡಬೇಕಂದ್ರೆ ಅದೊಂದು ತಿಳ್ಕೊಳ್ಳೇಬೇಕು ನೀವು ಅವಿ ಅವಿವಾಹಿತರು ಯಾರು ಮದುವೆ ಆಗದೇ ಇರುವಂಥವರು ಒಳ್ಳೆಯ ವರ ಸಿಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಅವರು ಈ ಒಂದು ಪೂಜೆಯನ್ನು ಮಾಡ್ಬೇಕು ಅದ್ರ ಜೊತೆಯಲ್ಲಿ ಮನೇಲಿ ಪುಟ್ಟ ಪುಟ್ಟು ಮಕ್ಕಳಿದ್ರೆ ಅವರ ಒಂದು ವಿದ್ಯಾಭ್ಯಾಸ ಜೊತೆಯಲ್ಲಿ ಏಳಿಗೆಗೋಸ್ಕರ ನೀವು ಈ ಒಂದು ಪೂಜೆಯನ್ನು ಮಕ್ಕಳ ಕೈಲೇನೆ ಮಾಡಿಸಿದ್ರೆ ತುಂಬಾನೇ ಸೂಕ್ತವಾದದ್ದು ನೆಕ್ಸ್ಟ್ ನೋಡಿ ನಾವು ಏನು ರಂಗೋಲಿ ಹಾಕೊಂಡಿದ್ದೀವೋ ಅದೇ ಮಧ್ಯದಲ್ಲಿ ಎರಡೆರಡು ವಿಳೆದೆಲ್ಲ ಉಪಯೋಗಿಸ್ಕೋಬೇಕು ಪ್ರತಿಯೊಂದಕ್ಕೂ ಕೂಡ ನೋಡಿ ನಾನು ಎರಡು ವಿಳೆದೆಲ್ಲ ಇಟ್ಟಿದ್ದೇನೆ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ತಾ ಇದ್ದೇನೆ ಜೊತೆಲಿ ನಾವು ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ ಪ್ರತಿಯೊಂದು ಒಂದೊಂದನ್ನು ನಾವು ಸೆಗಣಿಯಲ್ಲಿ ಏನು ನಾವು ಗೊಂಬೆಗಳನ್ನ ಮಾಡ್ಕೊಂಡಿರ್ತೀವೋ ಅದನ್ನು ಒಂದೊಂದನ್ನು ಅದ್ರ ಮೇಲೆ ಇಡ್ತಾ ಬರಬೇಕು ನೋಡಿ ಈ ರೀತಿಯಾಗಿ ವಿಳೆದೆಲ್ಲೂ ಯಾವ ರೀತಿ ಇಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಇಡಬೇಕಾಗುತ್ತೆ ಈ ಸೆಗಣಿಯಲ್ಲಿ ನಾವು ಮಾಡಿರೋ ಗೊಂಬೆಗಳನ್ನ ಹಿಟ್ಟ ನಂತರ ನಾವು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವಿಂದ ಅಲಂಕಾರ ಮಾಡಬೇಕು ಇದಕ್ಕೊಂದು ಪುಟ್ಟದಾದ ಕಥೆ ಇದೆ ಏನಪ್ಪಾ ಅಂತಂದ್ರೆ ಶ್ರೀಕೃಷ್ಣನು ಮನೆಯಲ್ಲಿ ಇಲ್ಲದಿರುವಂಥ ಸಮಯದಲ್ಲಿ ಗೋಪಿಕೆಯರು ಸಮಯ ಕಳೆಯೋದಿಕ್ಕೋಸ್ಕರ ಗೋಪಿಕೆಯರು ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ರಂತೆ ಆ ರಂಗೋಲಿ ಹಾಕ್ತಾ ಏನಾಗ್ತಿತ್ತು ಅಂದ್ರೆ ಅವ್ರ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಿತ್ತಂತೆ ಜೊತೆ ಸಮೃದ್ಧಿ ಕೂಡ ಹೆಚ್ಚಾಗ್ತಿತ್ತಂತೆ ಅದನ್ನ ನೋಡಿಕೊಂಡು ಇತರ ಸ್ತ್ರೀಯರು ಗೋಪಿಕೆಯನ್ನು ನೋಡಿಕೊಂಡು ಬೇರೆ ಊರಲ್ಲಿರುವಂತ ಇತರ ಸ್ತ್ರೀಯರು ಅವರು ಕೂಡ ನಾನು ಮನೆ ಮುಂದೆ ರಂಗೋಲಿ ಹಾಕ್ಬಿಟ್ಟು ಅದ್ರ ನಂತರ ಈ ರೀತಿಯಾಗಿ ಸೆಗಣಿಯಲ್ಲಿ ಮಾಡಿರುವಂಥ ಗೋಪುರವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ರಂತೆ ಅವರ ಮನೇಲೂ ಕೂಡ ಸಮೃದ್ಧಿ ಹೆಚ್ಚಾಗ್ತಾ ಹೋಯ್ತಂತ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಸಾಮಾನ್ಯ ಹಳ್ಳಿಗಳಲ್ಲಿ ನೋಡ್ತಾ ಇರ್ತೀರಿ ನೆಲದ ಮೇಲೆ ಸೆಗಣಿಯನ್ನು ಸಾರಿಸಿ ಅದ್ರ ನಂತರ ರಂಗೋಲಿ ಹಾಕ್ತಾ ಇರ್ತಾರೆ ಎಷ್ಟೇ ಕಷ್ಟ ಕೆಲಸ ಇದ್ರೂ ಕೂಡ ಅವರ ಪದ್ಧತಿನ ಮರೆಯೋದಿಲ್ಲ ಆದರೆ ಸಿಟಿಗಳಲ್ಲ ಅವಕಾಶ ಕಡಿಮೆ ಹಾಗಾಗಿ ನಾವು ವರ್ಷಕ್ಕೊಮ್ಮೆ ಬರುವಂತಹ ಹಬ್ಬಗಳನ್ನ ಈ ರೀತಿಯಾಗಿ ಒಂದು ವಿಶೇಷವಾಗಿ ಆಚರಣೆ ಮಾಡೋದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ನಮ್ಮ ಒಂದು ಸಂಪ್ರದಾಯ ತಿಳಿಸ್ಕೊಟ್ಟಂಗೆ ಆಗುತ್ತೆ ಜೊತೆಯಲ್ಲಿ ನಾವು ಕೂಡ ಹಬ್ಬವನ್ನು ಆಚರಣೆ ಮಾಡಿರೋ ಒಂದು ಖುಷಿನೂ ಸಹ ಇರುತ್ತೆ ನೋಡಿ ಮಧ್ಯದಲ್ಲಿ ಶ್ರೀಕೃಷ್ಣ ಸುತ್ತಲೂ ನಾಲ್ಕು ಜನ ಗೋಪಿಕೆಯರು ಈ ರೀತಿಯಾಗಿ ನೀವು ರೆಡಿ ಮಾಡ್ಕೋಬೇಕು ಹಾಗೆ ಹೊಸ್ತಿಲ ಮುಂದನೂ ಕೂಡ ನಾನು ಈಗಾಗಲೇ ನಿಮಗೆ ರಂಗೋಲಿ ಹಾಕೋದನ್ನು ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಇಷ್ಟ ಬಂದಿರುವಂಥ ರಂಗೋಲಿನ ಹಾಕಿ ಪ್ರತಿ ಈಗ ಸಂಕ್ರಾಂತಿ ಹಬ್ಬ ಅಂತಂದ್ರೆ ತುಂಬ ವಿಶೇಷವಾಗಿ ಬಣ್ಣಗಳನ್ನೆಲ್ಲ ಹಾಕಿ ರಂಗೋಲಿ ಹಾಕ್ತಾರೆ ನಿಮಗೆ ಸಾಧ್ಯನೋ ಅಷ್ಟು ನಿಮ್ಮ ಖುಷಿಗೆ ತಕ್ಕಂತೆ ನೀವು ರಂಗೋ ಓಲೆಯನ್ನು ಹಾಕೊಂಡು ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಸಗಣಿ ಪೂಜೆಯನ್ನು ಮಾಡ್ಬೋದು ನೋಡಿ ಈ ರೀತಿಯಾಗಿ ಇಡಬೇಕಾಗುತ್ತೆ ಅಂದರೆ ವಸ್ತಿಲ ಮುಂದೆ ಸ್ವಲ್ಪ ಮುಂದೆ ನಾವು ಒಂದು ಮಣೆ ಮೇಲಾದರೂ ಸರಿಯೇ ಅಥವಾ ನೆಲದ ಮೇಲಾದ್ರೂ ಸರಿಯೇ ಈ ರೀತಿ ಸೆಗಣಿ ಗೊಂಬೆಗಳನ್ನ ರೆಡಿ ಮಾಡಿಕೊಂಡು ಇಡಬೇಕು ಇದಿಷ್ಟು ನೀವು ಪೂಜೆಯಲ್ಲಿ ಮಾಡ್ಕೋಬೇಕಾಗಿರೋಂಥ ಸಿದ್ಧತೆಗಳು ಹಾಗೆ ದೀಪದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಹೊಸ್ತಿಲ ಮುಂದೆ ಎರಡು ದೀಪಗಳು ಜೊತೆಲಿ ನಾವು ಏನು ಸಗಣಿ ಗೊಂಬೆಗಳನ್ನ ಮಾಡ್ಕೊಂಡಿರ್ತೀವೋ ಅದರ ಮುಂದೆ ಎರಡು ದೀಪಗಳನ್ನ ನಾವು ಇಟ್ಟು ಪೂಜೆ ಮಾಡ್ಕೋಬೇಕು ಇದರ ಜೊತೆಲಿ ತಾಂಬೂಲವನ್ನು ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ಅಂದರೆ ಎರಡು ಬಿಳೆದಲ್ಲೇ ಅಡಿಕೆ ಬಾಳೆಹಣ್ಣು ಆಮೇಲೆ ಒಂದು ಸ್ವಲ್ಪ ದಕ್ಷಿಣೆ ಎಷ್ಟಾದರೂ ಸರಿನೇ ದಕ್ಷಿಣ ಇಟ್ಟು ನೀವು ಹೊಸ್ತಿಲ ಮುಂದೆ ಇಡಬೇಕು ಅದೇ ರೀತಿಯೇ ನಾವು ಸೆಗಣಿ ಗೊಂಬೆಗಳು ಏನು ಮಾಡಿಕೊಂಡಿರ್ತೀವೋ ಅಲ್ಲೂ ಕೂಡ ನಾವು ಅಷ್ಟೇ ನೀವು ಎರಡು ಅಲ್ಲ ಎರಡು ಬಿಳೆದಲ್ಲೇ ಅಡಿಕೆ ಬಾಳೆಹಣ್ಣು ಹಣ್ಣುಗಳು ಎಷ್ಟು ಯಾವ್ದು ಬೇಕಾದ್ರೂ ಇಡ್ಬೋದು ಹಾಗೆ ನೀವು ಅವತ್ತು ಬೇಗನೆ ಪ್ರಸಾದವನ್ನು ಮಾಡ್ಕೊಂಡಿದ್ರೆ ಪ್ರಸಾದವನ್ನು ಸಹ ಇಟ್ಟು ನೀವು ಪೂಜೆ ಮಾಡಿಕೊಳ್ಳಿ ನಾನಿವತ್ತು ಪ್ರಸಾದ ಇಟ್ಟಿಲ್ಲ ಹಾಗೆಯೇ ನೀವು ಇದನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ನೀವು ಪೂಜೆ ಮಾಡ್ಕೋಬೋದು ಆದರೆ ಆರು ಗಂಟೆ ಒಳಗೆ ಮಾಡಿ ಇಲ್ಲ ಅಂತಂದರೆ ಹೆಚ್ಚು ಕಡಿಮೆ ಒಂದು ಏಳು ಗಂಟೆ ಒಳಗೆ ನೀವು ಈ ಪೂಜೆಯನ್ನು ಮಾಡ್ಕೋಬೋದು ಹಾಗೆ ಸಂಜೆ ಹೊತ್ತು ನೀವು ದೀಪಾರಾಧನೆ ಮಾಡೋದಾದರೆ ಆರು ಗಂಟೆ ನಂತರ ನೀವು ದೀಪವನ್ನು ಹಚ್ಬೋದು ಈ ಸೆಗಣಿಯಲ್ಲಿ ನೀವು ಮತ್ತೊಮ್ಮೆ ಮಾಡ್ಕೋಬೇಕು ಆ ರೀತಿಯನ್ನಿಲ್ಲ ಬೆಳಗ್ಗೆ ಮಾಡಿಟ್ಟಿದ್ರೆ ಸಂಜೆ ಜಸ್ಟ್ ನೀವು ದೀಪಾರಾಧನೆ ಮಾಡಿದರೆ ಅಷ್ಟೇ ಸಾಕು ಒಂದು ಕಾಯಿಯನ್ನು ತೆಗೆದುಕೊಂಡು ನೀವೊಂದು ಹೊಸ್ತಿಲ ಬಳಿ ನಿಂತ್ಕೊಂಡು ನೀವೊಂದು ನಮಸ್ಕಾರ ಮಾಡ್ಕೊಳ್ಳಿ ನಮಗೆ ಈ ರೀತಿಯಲ್ಲಿ ಕಷ್ಟಗಳಿದೆ ನಮ್ಮ ಮನೆಗೆ ಯಾವುದೇ ರೀತಿಯ ಒಂದು ದುಷ್ಟರ ಕಣ್ಣು ಸಹ ಬೀಳಬಾರ್ದು ನಮ್ಮ ಮನೆ ಸುರಕ್ಷಿತವಾಗಿರಬೇಕು ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಮಗೆ ಒಂದು ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಬೇಕು ಅಂತೆಲ್ಲ ನಿಮ್ಮ ಸಂಕಲ್ಪ ಏನಿರುತ್ತೋ ಅದನ್ನು ನೀವು ಕೇಳಿಕೊಂಡು ಅದರ ನಂತರ ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಿ ಪೂಜೆಯನ್ನು ಮಾಡ್ಕೋಬೇಕು ಮೊದಲು ವಸ್ತಿಲ ಬಳಿ ಪೂಜೆ ಮಾಡಿದ ನಂತರ ನೀವು ವಸ್ತಿಲಿಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಮನೆ ಒಳಗೆ ಹೋಗಿ ನೀವು ಪೂಜೆಯನ್ನು ಮಾಡ್ಕೋಬೇಕು ಪ್ರಸಾದ ಮಾಡೋದು ಪೂಜೆಯನ್ನು ಸಿದ್ಧತೆಗಳು ನೀವು ಏನು ಮಾಡ್ಕೋಬೇಕು ಅಂತಿದ್ದಿರೋ ಹಬ್ಬಕ್ಕೆ ನೀವು ಆ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೋಬೋದು ಈಗಾಗಲೇ ನಿಮಗೆ ತಿಳಿಸ್ತಿರುವಂತೆ ಅವಿವಾಹಿತರು ಈ ಪೂಜೆ ಮಾಡಿದ್ರೆ ತುಂಬಾ ಶ್ರೇಯಸ್ಸು ಜೊತೆಯಲ್ಲಿ ಓದುವಂಥ ಮಕ್ಕಳಿದ್ರೆ ಆ ಮಕ್ಕಳ ಕೈಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ಹಾಗೇ ಇದನ್ನು ನೀವು ನೀವು ಇಂದಿನ ಈ ಸೆಗಣಿದ ಏನಿರುತ್ತೆ ಇಂದಿನ ದಿವಸನೇ ಬೇಕಾದ್ರೆ ನೀವು ಗೋಪುರವನ್ನು ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ನೀವು ಪೂಜೆಯನ್ನು ಮಾಡ್ಕೋಬೋದು ಆ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೋದು ಇದಿಷ್ಟು ಫ್ರೆಂಡ್ಸ್ ನೀವು ವಸ್ತಿಲ ಬಳಿ ಮಾಡಬೇಕಾಗಿರುವಂಥ ಪೂಜೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ಒಳ್ಳೆಯದಾಗಲಿ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಹೊಸ್ತಿಲ ಪೂಜೆನ ಆಚರಣೆ ಮಾಡಿರ್ತೇವೆ ಈ ಸೆಗಣಿ ಪೂಜೆನ ಮಾಡಿದ ನಂತರದಲ್ಲಿ ನಾವು ಯಾವಾಗ ವಿಸರ್ಜನೆ ಮಾಡಬೇಕು ಅಂತಂದರೆ ಈಗ ನಮಗೆ ಸೋಮವಾರ ಹದಿನೈದನೇ ತಾರೀಕು ನಮಗೆ ಸಂಕ್ರಾಂತಿ ಹಬ್ಬವಾಗಿರುತ್ತದೆ ಸೊ ನಾವು ಮಂಗಳವಾರ ಬೆಳಗ್ಗೆ ಯಥಾ ಪ್ರಕಾರ ನಾವು ಹೊಸ್ತಿಲನ್ನು ನಾವು ಶುದ್ಧಿ ಮಾಡಿಕೊಂಡು ರಂಗೋಲಿ ಹಾಕಬೇಕು ಆ ಒಂದು ಸಮಯದಲ್ಲೇ ಇವೆಲ್ಲವನ್ನು ತೆಗೆದು ನೀವು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕಿ ಗೊಬ್ಬರವೂ ಸಹ ಆಗುತ್ತದೆ ಸೊ ನಂತರದಲ್ಲಿ ನೀವು ಯಥಾ ಪ್ರಕಾರ ಯಾವ ರೀತಿ ಹೊಸ್ತಿಲ ಪೂಜೆ ಮಾಡ್ಕೊಳ್ತೀರೋ ಅದೇ ರೀತಿಯೇ ಮಾಡ್ಕೋಬೋದು ಸೊ ಇವತ್ತಿನ ಒಂದು ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೊಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.